ವೈದ್ಯೋ ನಾರಾಯಣ ಹರಿಹಿ ಅಂತ ಹೇಳ್ತಾರೆ, ಎಲ್ಲರಿಗೂ ಗೊತ್ತಿದೆ. ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇರ್ತಾರೆ, ವೈದ್ಯರನ್ನ ನಾರಾಯಣಕ್ಕೆ ಹೋಲಿಸ್ತಾರೆ, ನಾರಾಯಣಿಗೆ. ನೀವೆಲ್ಲ ನೋಡ್ಬೋದು ಅಪ್ಪಾಜಿಯವರು, ಅವ್ರ ಸಿನಿಮಾಗೆ ಎಂಟ್ರ್ ಆಗಿದೆ, ಬೇಡ್ರ ಕಣ್ಣಪ್ಪ ಅಂದರೆ ಎರಡು ಕಣ್ಣನ್ನು ದೇವರಿಗೆ ದಾನ ಮಾಡ್ತಾರೆ, ಅವ್ರು ಹೋಗ್ತಾ ಎರಡು ಕಣ್ಣನ್ನು ಅಭಿಮಾನಿ ದೇವರುಗಳಿಗೆ ಕೊಟ್ಟೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರೋಂಥ ಒಂದು ಸಂದೇಶ ದೇವರು. ಇದನ್ನು ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನಮ್ಮ ತಮ್ಮನೂ ಮಾಡಿದ್ರು, ನಮ್ಮ ತಂದೆಯೇ ನಮ್ಮ ಕಣ್ಗಳನ್ನೆಲ್ಲ ದಾನ ಮಾಡಿಬಿಟ್ಟು ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟ್ರ್ ಭೇಟಿ ಮಾಡಿದಾಗ ಮೊಮ್ಮಕ್ಕಳಾದಿಯಾಗಿ ಎಲ್ಲರ ಕಣ್ಣು ದಾನ ಮಾಡ್ತೀವಿ ಹಿಂದೆ. ಮನುಷ್ಯ ಹೋದ ಮೇಲೂ ಒಂದು ಉಪಯೋಗ ಆಗ್ತಾನೆ ಅಂದರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನು ಬೇಕು ನಮಗೆ ಅಂತ ನಮ್ಮ ತಂದೆ ಹೇಳ್ತಿದ್ರು. ಡಾಕ್ಟ್ರ್ ನಿಮ್ಗೆ ಸಂಪೂರ್ಣವಾಗಿ ಹೇಳಿದ್ದಾರೆ, ಇವತ್ತು ಕೋವಿಡ್ ಇರೋ ಟೈಮಲ್ಲಿ ನೀವು ಯಾರೂ ನೀವು ಎಲ್ಲ ಹೋಗಿ ಕೊಡೋಕ್ಕಾಗಲ್ಲ, ಪ್ಲೆಡ್ಜ್ ಮಾಡೋಕ್ಕಾಗಲ್ಲ. ನಿಮ್ಮ ನಿಂತ್ಕಡೆ ನೀವು ಎಲ್ಲಿದ್ದೀರಾ ಅಲ್ಲಿಂದ ಮಾಡ್ಬೋದು, ಇನ್ನೊಬ್ರಿಗೆ ಹೇಳ್ಬೋದು. ನೀವು ಆ ಕರೆ ಆ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಮ ಹೆಸರು ಅಡ್ರೆಸ್ಗೆ ಮತ್ತೆ ನಿಮ್ಮೊಂದು ವಾಟ್ಸಪ್ ನಿಮ್ಗೊಂದು ಸರ್ಟಿಫಿಕೇಟೇ ಬರುತ್ತೆ. ಮೊದಲನೇದಾಗಿ ನಾನು ನಿಮ್ಗೆ ಹೇಳೋದಕ್ಕಿನ್ನ ನಾವೆಲ್ಲ ಇದು ಮಾಡಿಬಿಟ್ಟು ಹೇಳ್ತಾ ಇದ್ದೀವಿ. ನಾವೆಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನನ್ನ ಮಕ್ಕಳು ಎಲ್ಲ ಕೊಟ್ಟಿದ್ದಾರೆ. ನಾಳೆ ಎಷ್ಟೇ ಕಣ್ಗಳು ಬಂದರೂ ಈ ಸ್ಟೇಟಿಂದ ಅದು ನಿಮ್ಮದೇ ಫಲ, ಅದು ನಿಮ್ಗಳದೇ ಫಲ, ಅದು ನೀವು ಸೇರಿ ಮಾಡಿದ್ರಿಂದ ಬರ್ತಾ ಇದೆ. ನೋಡಿ, 400ಕ್ಕೂ ಹೆಚ್ಚು ಕಣ್ಗಳೇ ಬಂದಿದೆ ಅಂದರೆ ಎಷ್ಟು ಮಟ್ಟಿಗೆ ನಾವು ಅಪ್ಪು ಕಳ್ಕೊಂಡಿದ್ದೀವಿ, ಖುಷಿ ಆಗ್ತಾಯಿದ್ವಿ, ಒಂಥರ ಕಷ್ಟ ಆಗ್ತಿದೆ ಇಲ್ಲ ಅಂತಲ್ಲ, ಬಟ್ ಅದರಲ್ಲಿ ಒಂದು ಸಂದೇಶ ಇದೆ ನೋಡಿ, ಹೋಗ್ತಾ ಒಂದು ಬದಲಾವಣೆ ತಂದಿದ್ದಾನೆ ಸಮಾಜದಲ್ಲಿ, ಅಭಿಮಾನಿಗಳಲ್ಲಿ, ಸಾರ್ವಜನಿಕರಲ್ಲಿ. ನನ್ನ ಒಂದು ಬೇಡಿಕೆ ಏನಂದರೆ, ನೀವೆಲ್ಲೇ ದಾನ ಮಾಡಬೇಕಾದರೂ ಈ ನಂಬರ್ಗೆ ಕರೆ ಮಾಡಿ, ಮಾಡಿಬಿಟ್ಟು ನಿಮ್ಮ ರಸೀದಿಗಳನ್ನ ಪಡ್ಕೊಳ್ಳಿ, 4 ಜನಕ್ಕೆ ಹೇಳಿ. ನೀವು ಇದನ್ನ ಬೇಕಾದ್ರೆ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬೋದು, ನಾನು ಕೊಟ್ಟಿದ್ದೀನಿ ನೀನು ಕೊಟ್ಟಿದ್ದೆ ಅಂತ ಕೇಳ್ಬೋದು. ನೀವು ನಾಳೆ ಪ್ರಪಂಚದಲ್ಲಿ ಎಲ್ಲಿಂದ ಬಂತ ಈ ಕಣ್ಣು ಈ ಪ್ರಪಂಚಕ್ಕೆ ಅಂದರೆ, ಏ ಕರ್ನಾಟಕದಿಂದ ಬಂತು ಅಂತ ಹೇಳಬೇಕು. ಅದು ನಮ್ಮ ತಂದೆಗೆ ಅಪ್ಪಗೆ ನಾವು ಕೊಡೋಂಥ ಮರ್ಯಾದೆ, ನಿಮಗೆ ಕೊಡೋಂಥ ಮರ್ಯಾದೆ ನಾವು. ಅಂದರೆ ಪ್ಲೆಡ್ಜ್ ಮಾಡೋದು ದೊಡ್ಡದಲ್ಲ ಅಪ್ಪಾಜಿ, ಎಲ್ಲರೂ ನೋಂದಣಿ ಮಾಡಿಬಿಡ್ತೀವಿ, ಪ್ಲೆಡ್ಜ್ ಮಾಡಿಬಿಡ್ತೀವಿ. ನಾವು ಇಲ್ಲದೇ ಕಾಲದಲ್ಲಿ ಸುತ್ತಮುತ್ತ ಇರೋರು ಅವ್ರವ್ರ ಕಷ್ಟದಲ್ಲಿ ಇರ್ತಾರೆ, ದುಃಖದಲ್ಲಿ, ಏ ಬೇಡ ಹೋಗಿ ಅಂದ್ಬಿಡ್ತಾರೆ. ಬಟ್ ಅವಾಗ ಕಣ್ಗಳನ್ನ ನಾವು ಜಾನ ಮಾಡಿ ವೇಸ್ಟ್ ಆಗುತ್ತೆ, ನಮ್ಮ ಆಸೆ ಪೂರೈಸಲಿಲ್ಲ, ಅದನ್ನು ನೀವೆಲ್ಲ ಸೇರಿ ಜೊತೆಗಿರೋರು ಪೂರೈಸಬೇಕು ಅಂತ. ಈಗ ಅವತ್ತು ಅಪ್ಪುದಾದಾಗ ಜೊತೆಗೆ ನಾವಿದ್ದೆ, ಫಸ್ಟ್ ಕಣ್ಣು ಕೊಟ್ಬಿಡಿ, ನನ್ನ ತಮ್ಮ ಅಪ್ಪಾಜಿ ಕೊಟ್ಟಿದ್ದು, ಅಮ್ಮ ಕೊಡೋದು, ತಮ್ಮನ ಕೊಟ್ಬಿಡಿ, ಫೋನ್ ಮಾಡಿದೆ, ಅವ್ರು ಬಂದ್ಬಿಟ್ಟು ತೊಗೊಂಡೋದ್ರು. ಈ ಥರ ಯಾರಾದರೂ ಒಬ್ರು ಬರಲಿಲ್ಲ ಅಂದರೆ ಆ ಕಣ್ಣು ಅವ್ರು ಕೊಟ್ಟಿದ್ದು, ಪಾಪ ಅವ್ರು ಏನೋ ಈ ಬದುಕಿದ್ದಾಗ ಏನೋ ಮಾಡಿರ್ತಾರೆ, ಹಿಂಗೆ ಮಾಡಬೇಕು, ನನ್ನ ಕಣ್ಣು ಹೋಗಬೇಕು ಅಂತ, ಅದು ಆಗದೇ ಇರೋಂಗೆ ಆಗಿಬಿಡುತ್ತೆ. ವಿಷಯ ಏನಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿದ್ದಂಗೆ ಈ ಅಪ್ಪು ಕಣ್ಣು ಕೊಟ್ಟ ಮೇಲೆ ನಮ್ಮ ನಾರಾಯಣ ನೇತ್ರಾಲಯದ ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕಿಗೆ ಏನಿಲ್ಲ ಅಂತ ಹೇಳಿದ್ರು, 440ಕ್ಕೂ ಹೆಚ್ಚು ಆ್ಯಕ್ಚುಲಿ ಕಣ್ಣು ದಾನ ಆಗಿದೆ ಈ 2 ತಿಂಗಳೊಳಗೆ. ಯಾವತ್ತೂ ಇಷ್ಟಾಗಿದ್ದಿಲ್ಲ, ಆಲ್ಮೋಸ್ಟ್ 200% ಇನ್ಕ್ರೀಸ್ ಆಗಿದೆ ಇನ್ ಆ್ಯಕ್ಚುಲ್ ಡೊನೇಷನ್ಸ್ ನಮ್ಮ ರಾಜ್ಕುಮಾರ್ ಐ ಬ್ಯಾಂಕಿಗೆ. ಅದಲ್ಲದೆ 12,000 ಜನ ಅವರ ಕಣ್ಗಳನ್ನ ಪ್ಲೆಜ್ ಮಾಡಿದ್ದಾರೆ, ನಾವು ಕಣ್ಗಳು ಕೊಡ್ತೀವಿ ಅಂತ. ಅದಕ್ಕೂ ಹೆಚ್ಚು 100 ಜನ ಎಲ್ಲೆಲ್ಲಿಂದ ನಮಗೆ ಫೋನ್ ಮಾಡ್ತಾ ಇರ್ತಾರೆ, ಏನಂದರೆ ಅಯ್ಯೋ ಡಾಕ್ಟ್ರೇ ನಮಗೂ ಕಣ್ಣು ಪ್ಲೆಜ್ ಮಾಡಬೇಕು, ಒಳ್ಳೆ ಕೆಲಸ, ಪವಿತ್ರವಾದ ಒಂದು ಕಾರ್ಯ, ಹೇಗೆ ಮಾಡೋದು ಹೇಳಿ, ಹೇಗೆ ಮಾಡೋದು ಹೇಳಿ ಅಂತ. ಅವರಿಗೆ ಪಾಪ ಹಾಸ್ಪಿಟ್ಲಿಗೆ ಫಿಸಿಕಲಾಗಿ ಬಂದು ಅಲ್ಲಿ ಫಾರ್ಮ್ ಫಿಲ್ ಮಾಡಿ ಅಲ್ಲಿ ರಿಜಿಸ್ಟರ್ ಮಾಡಿ ಹೋಗೋಕ್ಕೆ ಕೆಲವರಿಗೆ ಕಷ್ಟ ಆಗ್ತದೆ. ಸೊ ಇವಾಗ ನಾವು ರಾಘವನ್ ಜೊತೆಗೆ ಡಿಸ್ಕಸ್ ಮಾಡಿ, ಶಿವಣ್ಣ ಜೊತೆಗೆ ಡಿಸ್ಕಸ್ ಮಾಡಿ, ಯಾಕೆ ಟೆಕ್ನಾಲಜಿನ ಯೂಸ್ ಮಾಡಬಾರ್ದು, ಲೇಟೆಸ್ಟ್ ಟೆಕ್ನಾಲಜಿನ ಯೂಸ್ ಮಾಡಿದರೆ ಆವಾಗ ಇದು 100,000 ಜನರಿಗೆ ಹೋಗ್ಬೋದು, ಪ್ರಪಂಚದಲ್ಲಿ ಯಾವ ಮೂಲೆಯಿಂದ ಕೂಡ ಪ್ಲೆಜ್ ಮಾಡ್ಬೋದು. ಯಾಕಂದರೆ ನಾವು ಪ್ಲೆಜ್ ಮಾಡೋದು ಒಂದು, ಪ್ಲೆಜ್ ಮಾಡೋದ್ ಕಡೆನೇ ಕಣ್ಣು ಕೊಡಬೇಕಂತಿಲ್ಲ, ನಿಮಗೆ ಎಲ್ಲಿ ಹತ್ತಿರ ಆಗುತ್ತೋ ಅಲ್ಲಿ ಕಣ್ಣು ಕೊಟ್ಬಿಡಿ. ಆದರೆ ಪ್ಲೆಜ್ ಮಾಡಿ ಅದನ್ನು ನಾವು ಮನೆಯವ್ರಿಗೆ ಹೇಳಿದರೆ ಆವಾಗ ಏನಾಗುತ್ತೆ, ಅದೊಂದು ಸ್ಫೂರ್ತಿ ಆಗುತ್ತೆ ದಾನ ಮಾಡಲಿಕ್ಕೆ. ಸೊ ಅದು ಆ ಒಂದು ಅವಕಾಶ ಎಲ್ರಿಗೂ ಕೊಡಬೇಕು, ರಾಜ್ಯದಂತ ಎಲ್ರಿಗೂ ಕೊಡಬೇಕಂತ ಇವತ್ತಿನ ದಿವಸ ನಾವು ಐ ಪ್ಲೆಜಿಂಗ್ ಬೈ ಜಸ್ಟ್ ಕಾಲಿಂಗ್ ಅ ನಂಬರ್, ಮಿಸ್ಡ್ ಕಾಲ್ ಕೊಟ್ಟರೆ ಆಯಿತು, ನೀವು ಈ ನಂಬರ್ಗೆ ಮಿಸ್ಡ್ ಕಾಲ್ ಕೊಟ್ಟರೆ ಇಮ್ಮಿಡಿಯೇಟಾಗಿ ನಿಮಗೆ ಒಂದು ಫಾರ್ಮ್ ಡೌನ್ಲೋಡ್ ಆಗ್ತದೆ. ಆ ಸಿಂಪಲ್ ಫಾರ್ಮ್, ಅದೊಂದು 4 ಲೈನ್ಸ್ ಇರುತ್ತೆ, ಅದನ್ನು ನೀವು ಫಿಲ್ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ವಿದಿನ್ ಅ ಮಿನಿಟ್ ಆ ಲೆಸ್ ದೆನ್ ದ್ಯಾಟ್ ನಿಮಗೆ ಸರ್ಟಿಫಿಕೇಟ್ ಕೂಡ ಬಂದುಬಿಡುತ್ತೆ ನೀವು ಪ್ಲೆಜ್ ಮಾಡಿದ್ರಂತ. ಹಾಗಂತ ನಾವು ಪ್ಲೆಜ್ ಮಾಡಿ ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಹೇಳಲೇಬೇಕು, ಯಾಕಂದರೆ ಅವ್ರು ತಾನೇ ಮಾಡೋದು. ನಾವು ತೀರೋದ ಮೇಲೆ ದಾನ ಮಾಡಲಿಕ್ಕೆ ಹೇಗೆ ರಾಘಣ್ಣವರು ಶಿವಣ್ಣವರೆಲ್ಲ ಕಾರಣ ಆದರು, ಆ ಥರ ಫ್ಯಾಮಿಲಿ ಮೆಂಬರ್ಸು ಅದಕ್ಕೆ ಮುಂದಾಳತ್ವ ತಗೋಬೇಕಾಗುತ್ತೆ. ಅದಕ್ಕೆ ನಿಮ್ಮ ಫ್ಯಾಮಿಲಿಗೆ ಹೇಳಬೇಕು ಆ್ಯಸ್ ಫಸ್ಟ್ ಸ್ಟೆಪ್. ರಾಘಣ್ಣವ್ರು ಹೇಳ್ದಂಗೆ
ನೀವುಗಳು ಇಲ್ಲಿರೋರೆಲ್ಲ, ನಿಮಗೆ ಈಗ ನಂಬರ್ ಗೊತ್ತು, ನೀವು ಆಫೀಸ್ಗೆ ಹೋದ್ಮೇಲೆ ಫಸ್ಟು ನಿಮ್ಮ ಕಣ್ಣುಗಳನ್ನ ಪ್ಲೇಜ್ ಮಾಡಿ, ಆ ಸರ್ಟಿಫಿಕೇಟ್ ಆಟೋಮೆಟಿಕ್ ಬರುತ್ತೆ ನಿಮ್ಮ ಫೋನ್ಗೆ, ಅದನ್ನು ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಿ, ನಾನು ಕೊಟ್ಟಿದ್ದೀನಿ ನೀವು ಕೊಡಿ ಅಂತ. ಸೊ ಇದೇ ಥರ ತಾವುಗಳು ಇಲ್ಲಿ ಬಂದಿರೋರು ಎಲ್ಲರೂ ಸಿಂಪಲ್ ಆ ನಂಬರ್ನ ನೀವು ಜಸ್ಟ್ ಒಂದು ಮಿಸ್ ಕಾಲ್ ಕೊಡಿ, ಉಳಿದೆಲ್ಲ ಆಟೋಮೆಟಿಕ್ಕಾಗಿ ಆಗ್ಬಿಡುತ್ತೆ. ಅದೊಂದು ನೀವು ಮಾಡಿ ಶೇರ್ ಮಾಡಿಬಿಡಿ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ನಲ್ಲಿ. ನೋಡಿ ಹೇಗೆ ನಾವು 25 ವರ್ಷದಿಂದ 70,000 ಪ್ಲೆಜ್ ಬಂದಿದೆ. ನೀವುಗಳು ಮನಸ್ಸು ಮಾಡಿದರೆ ಈ 1 ತಿಂಗಳಲ್ಲೇ 7 ಲಕ್ಷ ಪ್ಲೆಜ್ ಬರುತ್ತೆ, 7 ಲಕ್ಷಕ್ಕಿಂತ ಹೆಚ್ಚು ಬರುತ್ತೆ. ನೀವು ಮಾರ್ಕ್ ಮೈ ವರ್ಡ್ಸ್.